साई सच्चरित एलने अध्याय ओम श्री साईनाथाय नमः। ई अध्याय हेमाडपंतरु अद्भुत अवतार साईबाबा नडते योगाध्ययन कुष्ठरोगी भक्तन सेवे कुमार खापर्डे प्लेग पंडरपुर प्रयाण इवुगळन्नु विवरिसिद्दारे। अद्भुत अवतार ಬಾಬಾವರಿಗೆ ಸಮಸ್ತ ಯೋಗಾಸನಗಳು ಬರುತ್ತಿದ್ದವು. ಅವರಿಗೆ ಧೋತಿ ಮೋತಿ ಮುಂತಾದ ಆರು ಯೋಗಾಸನಗಳಲ್ಲಿ ಬಹಳ ಪರಿಶ್ರಮವಿದ್ದಿತು. ಮೂರು ಅಂಗುಲ ಅಗಲ 22.5 ಅಡಿ ಉದ್ದದ ಬಟ್ಟೆಯಿಂದ ಉದರವನ್ನು ಶುದ್ಧಿ ಮಾಡುವುದಕ್ಕೆ ಧೋತಿ ಎಂದು ಕರೆಯುತ್ತಾರೆ. ಖಂಡಯೋಗದಲ್ಲಿಯೂ ಅವರು ಪ್ರವೀಣರಾಗಿದ್ದರು. ಕೈಕಾಲುಗಳನ್ನು ಬೇರ್ಪಡಿಸಿ ಪುನಃ ಸೇರಿಸಿಕೊಳ್ಳುವ ಯೋಗ ಸಾಧನೆಗೆ ಖಂಡಯೋಗವೆಂದು ಕರೆಯುತ್ತಾರೆ. ಬಾಬಾರವರನ್ನು ನಾವು ಹಿಂದೂ ಅಥವಾ ಎಂದು ಭಾವಿಸುವುದಾದರೆ ಯವನರಂತೆ ಕಾಣಿಸುತ್ತಿದ್ದರು. ಅವರು ಹಿಂದುವೋ ಅಥವಾ ಮಹಮ್ಮದೀಯರೋ ಎಂಬುದು ಯಾರಿಗೂ ಸರಿಯಾಗಿ ತಿಳಿದಿರಲಿಲ್ಲ. ಹಿಂದೂಗಳ ಹಬ್ಬವಾದ ಶ್ರೀರಾಮನವಮಿಯನ್ನು ಹೇಗೆ ಆಚರಿಸಲೊಪ್ಪಿದರೋ ಅದೇ ರೀತಿ ಮಹಮ್ಮದೀಯರ ಚಂದನದ ಮೆರವಣಿಗೆಯನ್ನು ಸಹ ಒಪ್ಪಿಗೆ ನೀಡಿದ್ದರು. ಮಲ್ಲಯುದ್ಧವನ್ನು ಪ್ರೋತ್ಸಾಹಿಸಿ ಬಹುಮಾನ ನೀಡುತ್ತಿದ್ದರು. ಗೋಕುಲಾಷ್ಟಮಿಯ ದಿನ ಗೋಪಾಲಕಾಲ ಸಮಾರಂಭವನ್ನು ನಡೆಸಲು ಒಪ್ಪಿದ್ದರು ಮತ್ತು ಈದ್ ಮೊದಲಾದ ಹಬ್ಬಗಳಲ್ಲಿ ಮಹಮ್ಮದೀಯರು ತಮ್ಮ ಮಸೀದಿಯಲ್ಲಿ ನಮಾಜು ಮಾಡಲು ಒಪ್ಪಿದ್ದರು. ಮೊಹರಂ ಸಮಾರಂಭದಲ್ಲಿ ಮಹಮ್ಮದಿಯರು ಮಸೀದಿಯಲ್ಲಿ ತಾಜಾ ಕಟ್ಟಲು ಸಲಹೆ ಕೇಳಿದ್ದಕ್ಕೆ ಅದಕ್ಕೂ ಸಮ್ಮತಿ ಇದ್ದಿದ್ದರು. ನಾವು ಅವರನ್ನು ಮಹಮ್ಮದಿಯರೆಂದು ಕರೆಯುವುದಾದರೆ ಅವರು ಕಿವಿಗಳನ್ನು ಚುಚ್ಚಿಸಿಕೊಂಡಿದ್ದರು. ಹಿಂದೂ ಎಂದು ಕರೆಯುವುದಾದರೆ ಅವರು ಯಾವಾಗಲೂ ಮಸೀದಿಯಲ್ಲಿ ವಾಸವಾಗುತ್ತಿದ್ದರು. ಮಹಮ್ಮದಿಯರೆನ್ನುವುದಾದರೆ ಮಹಮ್ಮದಿಯ ಸಂಪ್ರದಾಯಕ್ಕೆ ವಿರುದ್ಧವಾಗಿ ಯಾವಾಗಲೂ ಪವಿತ್ರ ಧ್ವನಿಯಲ್ಲಿ ಅಗ್ನಿಯನ್ನು ಉರಿಸುತ್ತಿದ್ದರು. ಶಂಖ ಊದುವುದು, ಗಂಟೆ ಬಾರಿಸುವುದು, ಭಜನೆ ಮಾಡುವುದು, ಅಗ್ನಿಕುಂಡದಲ್ಲಿ ಹೋಮ, ಅನ್ನ, ಅರ್ಘ್ಯ ಬಿಡುವುದು ಇವೇ ಮೊದಲಾದ ಆಚರಣೆಗಳು ಅವರಲ್ಲಿದ್ದವು. ಮಹಮ್ಮದಿಯರೆನ್ನುವುದಾದರೆ ಅನೇಕ ಬ್ರಾಹ್ಮಣರು ಅಗ್ನಿಹೋತ್ರರು ತಮ್ಮ ಆಚಾರವನ್ನು ಬದಿಗಿಟ್ಟು ಅವರ ಪಾದ ಸೇವೆ ಮಾಡುತ್ತಿದ್ದರು. ಅವರನ್ನು ಪ್ರಶ್ನಿಸಲು ಹೋದ ಕೆಲವರು ಮೂಕರಂತೆ ನಿಂತು ಬಿಡುತ್ತಿದ್ದರು. ಅವರ ದರ್ಶನದಿಂದ ದಿಗ್ಭ್ರಾಂತರಾಗುತ್ತಿದ್ದರು. ಆದುದರಿಂದ ಶ್ರೀ ಸಾಯಿಬಾಬಾ ಅವರು ಹಿಂದೂ ಅಥವಾ ಮಹಮ್ಮದಿಯರೋ ಎಂಬುದನ್ನು ಖಂಡಿತವಾಗಿ ನಿರ್ಧರಿಸಲು ಸಾಧ್ಯವೇ ಇಲ್ಲ. ಪರಮಾತ್ಮನಲ್ಲಿ ಐಕ್ಯರಾದ ಬಾಬಾ ಅವರಿಗೆ ಜಾತಿ ಮತದ ಭೇದ ಭಾವ ಯಾವುದೂ ಇರಲಿಲ್ಲ. ಸರ್ವ ಮತದಲ್ಲಿಯೂ ಸಕಲ ಚರಾಚರಗಳಲ್ಲಿಯೂ ಅವರು ಒಂದೇ ಎಂದು ಭಾವಿಸಿದ್ದರು. ಇಂತಹ ಒಂದು ಉದಾತ್ತವಾದ ಏಕೈಕವಾದ ಆಶ್ಚರ್ಯಕರವಾದ ಅವತಾರ ಪುರುಷರು ಶ್ರೀ ಸಾಯಿಬಾಬಾ. ಪೂರ್ವಜನ್ಮದ ಸುಕೃತ ಫಲದಿಂದ ಮಾತ್ರವೇ ನಮಗೆ ಅವರ ಸೇವೆ ಮಾಡುವ ಯೋಗ್ಯ ದೊರೆಯಿತು. ನನ್ನ ಆನಂದಕ್ಕೆ ಪಾರವೇ ಇರಲಿಲ್ಲ. ಬಾಬಾ ಅವರು ಅನಂತವಾದ ಆನಂದ ಸ್ಮೃತಿಯುಳ್ಳವರಾಗಿದ್ದರು. ಅವರ ಶ್ರೇಷ್ಠತೆಯನ್ನು ಮತ್ತು ಏಕೈಕ ಸ್ವಭಾವವನ್ನು ಪೂರ್ಣವಾಗಿ ವರ್ಣಿಸಲು ಸಾಧ್ಯವೇ ಇಲ್ಲ. ಅನೇಕ ಸಾಧು ಸಂತರು ಮೋಕ್ಷ ಮಾರ್ಗದ ಮರ್ಮವನ್ನು ತಿಳಿಯಲು ಬಾಬಾ ಅವರ ಕಡೆಗೆ ಬರುತ್ತಿದ್ದರು. ಅವರು ಸರ್ವರೊಡನೆಯೂ ಕಲಿತು ಸಂಭಾಷಣೆ ಮಾಡಿ ಸೂಕ್ತ ರೀತಿಯ ಸಲಹೆಗಳನ್ನು ನೀಡುತ್ತಿದ್ದರು. ಯಾವಾಗಲೂ ದೇವರು ದೊಡ್ಡವನು ಎಂದು ಹೇಳುತ್ತಿದ್ದರು. ಶ್ರೀಮಂತರಾಗಲಿ ಬಡವರಾಗಲಿ ಎಲ್ಲರಿಗೂ ಒಂದೇ ತರಹದ ಮರ್ಯಾದೆ ಸಲ್ಲುತ್ತಿತ್ತು. ಅವರಿಗೆ ಪ್ರಪಂಚದ ಆಗುಹೋಗುಗಳೆಲ್ಲವೂ ತಿಳಿದಿದ್ದವು. ಅವರು ಜ್ಞಾನದ ಗಣಿಯಾಗಿದ್ದರು. ಆದರೂ ಏನೂ ತಿಳಿಯದವರಂತೆ ಕಾಣುತ್ತಿದ್ದರು. ಮನುಷ್ಯ ರೂಪಿಗಳಾಗಿದ್ದರು. ಅವರ ಕೆಲಸದಲ್ಲಿ ದೈವಿಕತೆ ತುಂಬಿತ್ತು. ಸರ್ವರೂ ಅವರನ್ನು ದೇವರೆಂದೇ ನಂಬಿಸಿದ್ದರು. ಸಾಯಿಬಾಬಾ ಅವರ ಆಚರಣೆ. ಬಾಬಾರವರು ಶಿರಡಿಯಲ್ಲಿ ಸಮಸ್ತ ದೇವಾಲಯಗಳನ್ನು ದುರಸ್ತಿಪಡಿಸಿದರು. ತಾತ್ಯಾಪಾಟೀಲರ ಮೂಲಕ ಶನಿ, ಗಣಪತಿ, ಶಂಕರ ಪಾರ್ವತಿ, ಗ್ರಾಮ ದೇವತೆ, ಮಾರುತಿ ಮುಂತಾದ ದೇವಾಲಯಗಳನ್ನು ದುರಸ್ತಿಪಡಿಸಿದರು. ಅಂತೆಯೇ ಅವರು ಧರ್ಮಿಷ್ಠರಾಗಿಯೂ ಮತ್ತು ದಾನಶೀಲರಾಗಿಯೂ ಇದ್ದರು. ದಕ್ಷಿಣೆಯ ಮೂಲಕ ಸಂಪಾದಿಸಿದ ಹಣವನ್ನೆಲ್ಲ ಒಬ್ಬರಿಗೆ 20 ರೂಪಾಯಿ, ಇನ್ನೊಬ್ಬರಿಗೆ 15 ರೂಪಾಯಿ, ಮತ್ತೊಬ್ಬರಿಗೆ 50 ರೂಪಾಯಿಗಳು ಈ ರೀತಿ ಪ್ರತಿದಿನವೂ ಎಲ್ಲರಿಗೂ ಸಂತೋಷದಿಂದ ಹಂಚುತ್ತಿದ್ದರು. ಅದನ್ನು ಭಕ್ತರು ಬಹಳ ಪೂಜ್ಯ ಭಾವನೆಯಿಂದ ಸ್ವೀಕರಿಸುತ್ತಿದ್ದರು. ಎಲ್ಲ ದ್ರವ್ಯವೂ ಸದ್ವಿನಿಯೋಗವಾಯಿತೆಂದೇ ಬಾಬಾ ಅವರ ಇಚ್ಛೆ ಆಗಿದ್ದಿತು. ಬಾಬಾ ಅವರ ದರ್ಶನದಿಂದ ಭಕ್ತ ಜನರಿಗೆ ಬಹಳ ಲಾಭವಾಯಿತು. ಅನೇಕ ಜನರು ಆರೋಗ್ಯದಿಂದ ದೃಢಕಾಯರಾದರು. ಕೆಲವು ಕುಷ್ಠರೋಗಿಗಳಿಗೆ ಗುಣವಾಯಿತು. ದುಷ್ಟರು ಸನ್ಮಾರ್ಗ ಪ್ರವೃತ್ತರಾದರು. ಯಾವ ಒಂದು ಔಷಧಿಯೂ ಇಲ್ಲದೆ ಅನೇಕ ಕುರುಡರಿಗೆ ಕಣ್ಣು ಕಾಣಿಸುವಂತಾಯಿತು. ಕಾಲಿಲ್ಲದವರಿಗೆ ನಡೆಯಲು ಬಂದಿತ್ತು. ಅವರ ಕೀರ್ತಿಯು ದೇಶದಾದ್ಯಂತ ಹರಡಿತು. ಅನೇಕ ಯಾತ್ರಾರ್ಥಿಗಳು ಬಂದು ಬಾಬಾ ಅವರ ಅನಂತ ದರ್ಶನ ಪಡೆದು ಪರಮ ಸಂತೋಷ ಭರಿತರಾಗಿ ಅಚ್ಚಳಿಯದ ಭಕ್ತಿಯಿಂದ ಹಿಂದಿರುಗುತ್ತಿದ್ದರು. ಬಾಬಾ ಅವರು ಮಾತ್ರ ಯಾವಾಗಲೂ ಮಹಾತಪಸ್ವಿಯಂತೆ ಧುನಿಯ ಮುಂದೆ ಕುಳಿತಿರುತ್ತಿದ್ದರು. ಮೊದಲು ಬಾಬಾ ಅವರು ಅಂಗಿ ಧೋತರ ಉಟ್ಟುಕೊಂಡು ಬಿಳಿಯ ಪೇಟವನ್ನು ತಲೆಗೆ ಸುತ್ತಿಕೊಳ್ಳುತ್ತಿದ್ದರು. ಹಳ್ಳಿಯ ರೋಗಿಗಳನ್ನು ಪರೀಕ್ಷಿಸಿ ಔಷಧಿ ಕೊಡುತ್ತಿದ್ದರು. ಈ ವೃತ್ತಿಯಲ್ಲಿ ಅವರಿಗೆ ಜಯವು ದೊರೆತು ಹಳ್ಳಿಯ ಹಕ್ಕಿಮರಾಗಿದ್ದರು.
ಅವರು ಒಂದು ದಾರುಣವಾದ ರೋಗವನ್ನು ವಾಸಿ ಮಾಡಿದ ರೀತಿ ಈ ರೀತಿ ಇದೆ. ಒಂದು ಸಾರಿ ಭಕ್ತನೊಬ್ಬನ ಕಣ್ಣುಗಳು ಊದಿಕೊಂಡವು. ಆಗ ಶಿರಡಿಯಲ್ಲಿ ವೈದ್ಯರಾರೂ ಇರಲಿಲ್ಲ. ಕೆಲವರು ಅವನನ್ನು ಬಾಬಾನ ಬಳಿಗೆ ಕರೆದುಕೊಂಡು ಹೋದರು. ಬೇರೆ ವೈದ್ಯರಾಗಿದ್ದರೆ ಸಾಮಾನ್ಯವಾಗಿ ಮಲಾಮು, ಹಸುವಿನ ಹಾಲು ಇತ್ಯಾದಿಗಳನ್ನು ಉಪಯೋಗಿಸುತ್ತಿದ್ದರು. ಆದರೆ ಬಾಬಾ ಅವರ ಒಂದು ವಿಶಿಷ್ಟ. ಸಾಯಿಬಾಬಾ ಅವರು ಬೀಬಾ ಕಾಯಿಯನ್ನು ಪುಡಿ ಮಾಡಿ ಗುಳಿಗೆ ಮಾಡಿ ಅವುಗಳನ್ನು ಎಲ್ಲೋ ಎರಡೂ ಕಣ್ಣುಗಳಲ್ಲಿ ಹಾಕಿ ಬಟ್ಟೆ ಕಟ್ಟಿದರು. ಮಾರನೇ ದಿನ ಬಿಚ್ಚಿ ನೀರಿನಿಂದ ಕಣ್ಣನ್ನು ತೊಳೆದರು. ಊದು ಎಳೆದು ಕಣ್ಣುಗಳು ಸ್ವಚ್ಛವಾಗಿದ್ದವು. ಬಾಬಾ ಅವರ ಯೋಗಾಧ್ಯಾಯಗಳು. ಬಾಬಾ ಅವರಿಗೆ ಎಲ್ಲ ತರದ ಯೋಗಾಸನಗಳು ಬರುತ್ತಿದ್ದವು. ಇಲ್ಲಿ ಎರಡನ್ನು ಮಾತ್ರ ವಿವರಿಸುತ್ತೇನೆ. ಧೋತಿ ವಿಧಾನ. ಬಾಬಾ ಅವರು ಮಸೀದಿಯಿಂದ ಸ್ವಲ್ಪ ದೂರದಲ್ಲಿಯೇ ಇದ್ದ ಅಶ್ವತ್ಥ ವೃಕ್ಷದ ಬಳಿಯ ಬಾವಿಗೆ ಹೋಗಿ ಸ್ನಾನ ಮೊದಲಾದವುಗಳನ್ನು ತೀರಿಸಿಕೊಂಡು ಬರುತ್ತಿದ್ದರು. ಕೆಲವು ಸಾರಿ ಅವರು ಕರುಳನ್ನು ಹೊರಗೆ ತೆಗೆದು ಶುದ್ಧ ಮಾಡಿ ಬಿಸಿಲಲ್ಲಿ ಒಣಗಿಸಲುಸಕರ ಇಡುತ್ತಿದ್ದರು. ಇದನ್ನು ಅನೇಕ ಶಿರಡಿವಾಸಿಗಳು ಕಣ್ಣಾರೆ ಕಂಡಿರುವೆನೆಂದು ಹೇಳಿರುತ್ತಾರೆ. ಸಾಮಾನ್ಯವಾಗಿ ಧೋತಿ ಯೋಗವೆಂದರೆ 3 ಅಂಗುಲ ಅಗಲ 22.5 ಅಂಗುಲ ಉದ್ದವಾದ ಬಟ್ಟೆಯನ್ನು ಒದ್ದೆ ಮಾಡಿ ಗಂಟಲಿನ ಮೂಲಕ ಉದರಕ್ಕೆ ತುರುಕಿ ಸುಮಾರು ಅರ್ಧ ಗಂಟೆಯವರೆಗೆ ಅದನ್ನು ಅಲ್ಲಿರಿಸಿ ನಂತರ ಹೊರಗೆ ತೆಗೆದು ಒಣ ಹಾಕುವುದು. ಆದರೆ ಬಾಬಾ ಅವರ ಧೋತಿ ಯೋಗವೇ ವಿಚಿತ್ರವಾಗಿದ್ದಿತು. ಖಂಡಯೋಗ, ಖಂಡವಿಧಾನ. ಈ ಯೋಗ ಸಾಧನೆಯಲ್ಲಿ ಬಾಬಾ ಅವರು ಕೈಕಾಲುಗಳನ್ನು ದೇಹದಿಂದ ಬೇರ್ಪಡಿಸಿ ಬೇರೆ ಬೇರೆ ಕಡೆಗೆ ಇಡುತ್ತಿದ್ದರು. ಒಂದು ಸಾರಿ ಅವರು ಈ ಯೋಗ ಸಾಧನೆಯಲ್ಲಿ ನಿರತರಾಗಿದ್ದಾಗ ಒಬ್ಬನು ಇದನ್ನು ನೋಡಿ ಆಶ್ಚರ್ಯಗೊಂಡನು. ಬಾಬಾ ಅವರನ್ನು ಯಾರೋ ಕೊಲೆ ಮಾಡಿದ್ದಾರೆ ಎಂದು ಭಾವಿಸಿ ಹಳ್ಳಿಯವರಿಗೆ ಈ ಸಂಗತಿ ತಿಳಿಸಲೆಂದು ನಿಶ್ಚಯಿಸಿದನು. ನಂತರ ಈ ವಿಷಯವನ್ನು ತಿಳಿಸಿದರೆ ತನ್ನ ಮೇಲೆ ಅಪವಾದ ಬರಬಹುದು ಎಂದು ಭಾವಿಸಿ ಭೀತಿಯಿಂದ ಸುಮ್ಮನಾದನು. ಮಾರನೇ ದಿನ ಮಸೀದಿಗೆ ಹೋದಾಗ ಬಾಬಾ ಎಂದಿನಂತೆ ಇರುವುದನ್ನು ಕಂಡು ದಿಗ್ಭ್ರಾಂತನಾದನು. ಬಾಬಾ ಅವರು ಚಿಕ್ಕಂದಿನಿಂದಲೇ ಈ ತರಹದ ಯೋಗಾಭ್ಯಾಸಗಳನ್ನು ಮಾಡುತ್ತಿದ್ದರು. ಅವರು ಇಷ್ಟೊಂದು ಪ್ರಾವೀಣ್ಯತೆಯನ್ನು ಹೇಗೆ ಸಂಪಾದಿಸಿದರೆಂದು ಯಾರಿಗೂ ತಿಳಿಯದ ವಿಷಯ. ಅವರು ರೋಗಗಳನ್ನು ಗುಣಪಡಿಸಿದ್ದುದಕ್ಕೆ ಯಾವುದಾದರೂ ಒಂದು ಪ್ರತಿಫಲವನ್ನು ಪಡೆಯುತ್ತಿರಲಿಲ್ಲ. ಹೀಗಾಗಿ ಅವರು ಬಹಳ ಜನಪ್ರಿಯರಾದರು. ಯಾವಾಗಲೂ ಜನಸೇವೆಯಲ್ಲಿ ನಿರತರಾಗಿರುತ್ತಿದ್ದರು. ಈ ಕೆಳಗಿನ ಕಥೆಯಿಂದ ಬಾಬಾ ಅವರ ಸರ್ವಜ್ಞತ್ವ ಮತ್ತು ದಯೆ ವೇದ್ಯವಾಗುತ್ತದೆ. ಸರ್ವಜ್ಞತ್ವ ಮತ್ತು ದಯೆ. ಅಂದು ದೀಪಾವಳಿ ಹಬ್ಬ. ಬಾಬಾ ಅವರು ಎಂದಿನಂತೆ ದುನಿಯ ಮುಂದೆ ಕುಳಿತು ಕಾಯಿಸಿಕೊಳ್ಳುತ್ತಿದ್ದರು. ದುನಿಯಲ್ಲಿ ಅಗ್ನಿದೇವನು ಕಾಂತಿಯುತವಾಗಿ ಬೆಳಗುತ್ತಿದ್ದನು. ಕಾಷ್ಟವನ್ನು ದುನಿಯಲ್ಲಿ ಹಾಕುತ್ತಾ ತಮ್ಮ ಕೈಗಳನ್ನು ಸಹ ಅಗ್ನಿಯಲ್ಲಿಟ್ಟರು. ಆಗ ಬಾಬಾ ಅವರ ತೋಳುಗಳೆಲ್ಲವೂ ಸುಟ್ಟು ಗಾಯವಾದವು. ಇದನ್ನು ಸೇವಕನಾದ ಮಾಧವ ಮತ್ತು ಮಾಧವರಾವ್ ದೇಶಪಾಂಡೆ ಕಣ್ಣಾರೆ ಕಂಡು ಅವರ ಹತ್ತಿರ ಹೋಗಿ ಬಾಬಾ ಇದೇನು ಮಾಡಿದಿರಿ ಎಂದು ಪ್ರಶ್ನಿಸಿದರು. ಆಗ ಬಾಬಾ ಅವರು ಅಕ್ಕ ಸಾಲಿಗನೋರ್ವನ ಪತ್ನಿ ತಿದಿಯೊತ್ತುತ್ತ ಕೆಲಸ ಮಾಡುತ್ತಿದ್ದಳು. ಅವಳ ಪತಿಯು ಕರೆದಿದ್ದರಿಂದ ಮಗುವನ್ನು ಅಲ್ಲಿಯೇ ಬಿಟ್ಟು ಓಡಿದಳು. ಮಗು ಆಟವಾಡುತ್ತಾ ಅಗ್ನಿಯೊಳಗೆ ಕೈಯಿಟ್ಟಿತ್ತು. ಆ ಮಗುವನ್ನು ರಕ್ಷಿಸಲು ನಾನು ಕೂಡಲೇ ಈ ರೀತಿ ಮಾಡಿದೆನು. ನನ್ನ ಕರಗಳು ಬೆಂದರೂ ಪರವಾಗಿಲ್ಲ, ಆ ಮಗು ಬದುಕಿಕೊಂಡಿತಲ್ಲ, ಅದೇ ನನಗೆ ಸಂತೋಷ ಎಂದರು. ಪುಷ್ಟಭಕ್ತನ ಸೇವೆ. ಬಾಬಾ ಅವರು ಕೈ ಸುಟ್ಟುಕೊಂಡ ಘಟನೆ ನಡೆದ ಕೂಡಲೇ ಮಾಧವರಾವ್ ದೇಶಪಾಂಡೆ ಮತ್ತು ನಾನಾ ಸಾಹೇಬ್ ಚಾಂದೋರ್ಕರ್ ಅವರು ಮುಂಬಯಿಯ ಪ್ರಸಿದ್ಧ ವೈದ್ಯರಾದ ಶ್ರೀ ಪರಮಾನಂದರವರಿಂದ ಅವರನ್ನು ಚಿಕಿತ್ಸೆ ಮಾಡಿಸಿಕೊಳ್ಳುವಂತೆ ಬೇಡಿದರು. ಆದರೆ ಅವರು ಅದಕ್ಕೆ ಸಮ್ಮತಿಸಲಿಲ್ಲ. ಕೈ ಸುಟ್ಟುಕೊಂಡಾಗಿನಿಂದ ಕುಷ್ಠರೋಗಿಯಾದ ಭಾಗೋಜಿ ಸಿಂಧೆ ಅವರೇ ಅವರ ಉಪಚಾರ ಮಾಡುತ್ತಿದ್ದರು. ಅವರು ಪ್ರತಿ ದಿವಸವೂ ದಹಿಸಲ್ಪಟ್ಟ ಜಾಗಕ್ಕೆ ಸ್ವಲ್ಪ ತುಪ್ಪವನ್ನು ಸವರಿ ನೀವಿ ಅದರ ಮೇಲೆ ಹಸಿರು ಎಲೆಯನ್ನಿಟ್ಟು ಬಟ್ಟೆ ಕಟ್ಟುತ್ತಿದ್ದರು. ನಾನಾ ಸಾಹೇಬ್ ಚಾಂದೋರ್ಕರ್ ಅವರು ಮತ್ತು ಡಾಕ್ಟರ್ ಪರಮಾನಂದ್ ಅವರು ಎಷ್ಟು ಸಾರಿ ವಿನಂತಿಸಿದರೂ ಬಾಬಾ ಚಿಕಿತ್ಸೆಗೆ ಸಮ್ಮತಿಸಲೇ ಇಲ್ಲ. ಪ್ರತಿದಿನವೂ ಭಾಗೋಜಿ ಅವರ ಸೇವೆ ಮಾಡುತ್ತಿದ್ದರು. ಸ್ವಲ್ಪ ದಿನಗಳ ನಂತರ ಬಾಬಾ ಅವರ ಸಮಾಧಿಯ ತನಕ ಭಾಗೋಜಿಯವರೇ ತೋಳುಗಳಿಗೆ ತುಪ್ಪ ಸವರಿ ನೀವುತ್ತಿದ್ದರು. ಬಾಬಾ ಅವರು ಸ್ವಯಂ ಸಿದ್ಧರಾಗಿದ್ದರು. ಭಾಗೋಜಿಯವರ ಮೇಲಿನ ಮಮತೆಯಿಂದ ಅವರ ಸೇವೆಯನ್ನು ಸ್ವೀಕರಿಸುತ್ತಿದ್ದರು. ಭಾಗೋಜಿಯವರು ಪೂರ್ವ ಜನ್ಮದಲ್ಲಿ ಪಾಪಿಷ್ಠರಾಗಿದ್ದರು. ಆದ್ದರಿಂದ ಅವರು ಕುಷ್ಠರೋಗಿಯಾಗಿದ್ದರು. ಸಿಂಧೆ ಬಾಹ್ಯದಲ್ಲಿ ಜಿಗುಪ್ಸೆಯಿಂದಲೂ ಅಂತರಂಗದಲ್ಲಿ ಸಂತೋಷಭರಿತರಾಗಿಯೂ ಇದ್ದರು. ಬಾಬಾ ಅವರ ನಿತ್ಯ ಸೇವೆಯ ಅವಕಾಶ ದೊರಕಿಸಿದುದು ಅವರ ಪುಣ್ಯವೇ ಅದೃಷ್ಟವೇ ಸರಿ. ಕುಮಾರ್ ಖಾಪರ್ಡಿ ಅವರಿಗೆ ಪ್ಲೇ. ಇದೊಂದು ಬಾಬಾ ಅವರ ಅತ್ಯಾಶ್ಚರ್ಯಕರವಾದ ಲೀಲೆ. ದಾದಾ ಸಾಹೇಬ್ ಅವರ ಧರ್ಮಪತ್ನಿ ಶ್ರೀಮತಿ ಖಾಪರ್ಡೆ ಅವರು ಕೆಲವು ದಿನಗಳ ಕಾಲ ತಮ್ಮ ಮಗನೊಂದಿಗೆ ಶಿರಡಿಯಲ್ಲಿ ತಂಗಿದರು. ಅವನಿಗೆ ಮೊದಮೊದಲು ಜ್ವರ ಬಂದು ಬ್ಯುಬೋನಿಕ್ ಪ್ಲೇಗ್ ಅಂಟಿಕೊಂಡಿತು. ತಾಯಿಯಾದ ಶ್ರೀಮತಿ ಖಾಪರ್ಡೆ ಅವರು ಬಹಳ ಹೆದರಿಕೊಂಡು ಕಂಗೆಟ್ಟರು.
ಅವರು ಅಮರಾವತಿಗೆ ಹಿಂದಿರುಗಿ ಹೋಗಲು ಬಾಬಾ ಅವರ ಅಪ್ಪಣೆ ಪಡೆಯಲು ಬಂದು ಈ ವಿಷಯವನ್ನು ತಿಳಿಸಿದರು. ಆಗ ಬಾಬಾ ಅವರು ದಯಾಪೂರಿತ ದೃಷ್ಟಿಯಿಂದ ಮೃದುವಾಗಿ, ಗಗನವನ್ನು ಕಾರ್ಮೋಡವು ಆವರಿಸಿಕೊಂಡಿದೆ, ಆದರೆ ಅದು ಹಾಗೇ ಇರಲಾರದು, ಕ್ರಮೇಣ ಕರಗಿ ಗಗನವು ಸ್ವಚ್ಛವಾಗುತ್ತದೆ ಎಂದು ಹೇಳುತ್ತಾ ತಮ್ಮ ಕಫನಿ ಅಂದರೆ ನಿಲುವಂಗಿಯನ್ನು ಮೇಲೆತ್ತಿ ತಮಗೆ ಆಗಿದ್ದ 3 ಗಂಟುಗಳನ್ನು ತೋರಿಸಿ, ನೋಡು, ನಾನು ಭಕ್ತರಿಗೋಸ್ಕರ ಕಷ್ಟವನ್ನು ಅನುಭವಿಸಲೇಬೇಕಾಗಿದೆ, ಅವರ ಕಷ್ಟಗಳೆಲ್ಲವೂ ನನ್ನದು ಎಂದರು. ಈ ಒಂದು ಏಕೈಕವಾದ ಮತ್ತು ಅತ್ಯಾಶ್ಚರ್ಯಕರವಾದ ಲೀಲೆಯನ್ನು ನೋಡಿ ಅಲ್ಲಿ ನೆರೆದಿದ್ದ ಜನಸ್ತೋಮವು ಸಂತರು ಹೇಗೆ ತಮ್ಮ ಭಕ್ತರಿಗೋಸ್ಕರ ಕಷ್ಟವನ್ನು ಅನುಭವಿಸುತ್ತಾರೆ ಎಂಬುದನ್ನು ಮನಗಂಡರು. ನಂತರ ಸಂತರ ಮನಸ್ಸು ಮೇಣದ ಹಾಗೆ ಮೃದುವಾಗಿರುತ್ತದೆ, ಮೇಲಾಗಿ ಅದು ಬೆಣ್ಣೆಯ ಹಾಗೆ ಒಳಗೂ ಹೊರಗೂ ಮೃದುವಾಗಿರುತ್ತದೆ. ಆದರೆ ಅವರು ತಮ್ಮ ಭಕ್ತರನ್ನು ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಪ್ರೀತಿಸುತ್ತಾರೆ ಮತ್ತು ಅವರನ್ನು ತಮ್ಮ ಸ್ವಂತ ಶಿಶುಗಳಂತೆ ಕಾಪಾಡುತ್ತಾರೆ. ಪಂಢರಪುರದ ಯಾತ್ರೆ. ಇನ್ನು ಶ್ರೀ ಸಾಯಿಬಾಬಾ ಅವರು ತಮ್ಮ ಭಕ್ತರನ್ನು ಹೇಗೆ ಪ್ರೀತಿಸುತ್ತಿದ್ದರು, ಅವರ ಆಶೆ ಆಕಾಂಕ್ಷೆಗಳನ್ನು ಹೇಗೆ ಈಡೇರಿಸುತ್ತಿದ್ದರು ಎಂಬುದನ್ನು ಈ ಘಟನೆಯಿಂದ ಮನಗಾಣುವುದು. ಖಾಂದೇಶದಲ್ಲಿ ನಾಂದೂರ್ಬಾರದ ಮಾಮಲೇದಾರರಾಗಿದ್ದ ಶ್ರೀ ನಾನಾ ಸಾಹೇಬ್ ಚಾಂದೂರ್ಕರ್ ಅವರ ಬಾಬಾ ಅವರ ಪರಮ ಭಕ್ತರು. ಅವರಿಗೆ ಪಂಢರಪುರಕ್ಕೆ ವರ್ಗವಾದ ಹುಕ್ಕುಂ ಬಂತು. ನಿಜವಾಗಿಯೂ ಭಕ್ತನ ಅಪರಿಮಿತವಾದ ಭಕ್ತಿಗೆ ಬಾಬಾ ಮೆಚ್ಚಿದರಷ್ಟೇ. ಏಕೆಂದರೆ ಭೂವೈಕುಂಠವಾದ ಪಂಢರಪುರದಲ್ಲಿ ನೆಲೆಸಲು ಸಿಕ್ಕಿದ ಅವಕಾಶಕ್ಕಿಂತ ಮಿಗಿಲಾದುದೇನಿದೆ? ಅವರು ತಕ್ಷಣವೇ ಕೆಲಸದ ಪರಭಾರೆ ವಹಿಸಿಕೊಳ್ಳಬೇಕಾಗಿದ್ದರಿಂದ ಕೂಡಲೇ ಪ್ರಯಾಣ ಬೆಳೆಸಿದರು. ಶಿರಡಿಗೆ ಸಮಾಚಾರ ತಿಳಿಸಲಿಲ್ಲ. ಅವರು ಯಾರಿಗೂ ತಿಳಿಯದಂತೆ ತಕ್ಷಣವೇ ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನ ಮಾಡಿಕೊಂಡ ನಂತರ ಪಂಢರಪುರಕ್ಕೆ ಹೋಗಬೇಕೆಂದಿದ್ದರು. ಅವರು ಶಿರಡಿಗೆ ಹೊರಟದ್ದು ಯಾರಿಗೂ ತಿಳಿದಿರಲಿಲ್ಲ. ಆದರೆ ಸರ್ವವ್ಯಾಪಿಯೂ ಸರ್ವಾಂತರ್ಯಾಮಿಯೂ ಆದ ಶ್ರೀ ಸಾಯಿಬಾಬಾ ಅವರಿಗೆ ತಿಳಿಯದಿರುವುದೇನಿದೆ? ನಾನಾ ಸಾಹೇಬರು ಶಿರಡಿಗೆ ಸ್ವಲ್ಪ ದೂರದಲ್ಲಿಯೇ ಇದ್ದ ನೀಮ್ಗಾಂವ್ ಸಮೀಪಿಸುತ್ತಿದ್ದ ಕ್ಷಣದಲ್ಲಿಯೇ ಬಾಬಾ ಅವರು ತಮ್ಮ ಜ್ಞಾನ ದೃಷ್ಟಿಯಿಂದ ಅದನ್ನು ಅರಿತು ಮಸೀದಿಯಲ್ಲಿ ಮಾಳಸ್ಪತಿ ಮತ್ತು ಇತರರೊಡನೆ ಸಂಭಾಷಿಸುತ್ತಿರುವಾಗ ತಕ್ಷಣವೇ ಪಂಢರಪುರದ ಬಾಗಿಲು ತೆರೆದಿದೆ, ಈಗ ನಾವೆಲ್ಲರೂ ಭಜನೆ ಮಾಡೋಣ ಎಂದರು. ನಂತರ ನಾನು ನನ್ನ ದೇವರ ವಾಸಸ್ಥಾನವಾದ ಪಂಢರಪುರಕ್ಕೆ ಹೋಗಿ ನೆಲೆಸುವೆ ಎಂಬ ಭಜನೆಯನ್ನು ಆರಂಭಿಸಿದರು. ಭಕ್ತರೆಲ್ಲೂ ಜತೆಗೂಡಿ ಭಜನೆ ಮಾಡಲು ಆರಂಭಿಸಿದರು. ನಾನಾ ಸಾಹೇಬರು ಕುಟುಂಬ ಸಹಿತ ಬಂದು ಬಾಬಾ ಅವರಿಗೆ ನಮಸ್ಕರಿಸಿ ಪಂಢರಪುರಕ್ಕೆ ತಾವು ನನ್ನೊಡನೆ ಬರಬೇಕು ಎಂದು ಪ್ರಾರ್ಥಿಸಿದರು. ಆ ಆಮಂತ್ರಣ ಅನಾವಶ್ಯಕವಾಗಿತ್ತು, ಏಕೆಂದರೆ ಬಾಬಾ ಅವರು ಈ ಹಿಂದೆಯೇ ಪಂಢರಪುರಕ್ಕೆ ಹೋಗುವ ಇಚ್ಛೆಯಿಂದ ಭಜನೆಯನ್ನು ಆರಂಭಿಸಿದರಷ್ಟೇ. ಇದನ್ನು ಕೇಳಿದ ನಾನಾ ಸಾಹೇಬ್ ಅವರ ಮನಸ್ಸು ಕರಗಿ ಅವರು ಬಾಬಾ ಅವರ ಪಾದಾರವಿಂದಗಳಿಗೆ ಎರಗಿದರು. ಅನಂತರ ಅವರ ಆಶೀರ್ವಾದ ಊದಿ ತೆಗೆದುಕೊಂಡು ಪಂಢರಪುರಕ್ಕೆ ಪ್ರಯಾಣ ಬೆಳೆಸಿದರು. ಶ್ರೀ ಸಾಯಿ ಪ್ರಣಾಮ. ಶ್ರೀ ಸಚ್ಚಿದಾನಂದ ಸದ್ಗುರು ಶ್ರೀ ಸಾಯಿನಾಥ ಮಹಾರಾಜ್ ಕೀ ಜಯ್.